ಹಾಯ್, ಎಲ್ರಿಗೂ ನಮಸ್ತೆ. ಸೊ ನಾನು ಇವತ್ತು ಹೊಸ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀನಿ. ಹೊಸ ವಿಷಯ ಏನಂದರೆ ರಾವಣ ಯಾಕೆ ಗ್ರೇಟು. ಸೊ ನಾವು ಇಲ್ಲಿ ಯಾವಾಗಲೂ ನೋಡ್ತಾ ಇರ್ತೀವಿ ರಾಮಾಯಣನ ಕೇಳ್ಬೇಕಾರೆ, ರಾಮ ಹಂಗೆತ್ತ, ರಾವಣ ಹಿಂಗೆತ್ತ, ರಾಮ ಹೋಗಿ ರಾವಣನ ಸಾಯಿಸಿದ, ರಾವಣ ಬಂದು ಸೀತೆನ ಎತ್ಕೊಂಡು ಹೋದ, ಇದರ ಬಗ್ಗೆನೇ ಕೇಳ್ತಾ ಇರ್ತೀವಿ. ಆದರೆ ಯಾವತ್ತಾದರೂ ರಾವಣನ ಬಗ್ಗೆ ಕೂಲಂಕುಷವಾಗಿ ನೋಡಿದರೆ ಭಾಳ ಅದ್ಭುತವಾಗಿರುತ್ತೆ ಅವ್ರದ್ದು ಪರಿಚಯ. ಯಾಕೆಂದರೆ ನಾವು ಯಾವುದೇ ಒಂದು ಮನುಷ್ಯನ ತೊಗೊಳ್ಳಿ, ಬರೀ ಕೆಟ್ಟತನ ಅಷ್ಟೇ ನಾವು ನೋಡೋಕೆ ಹೋಗ್ತೀವಿ, ಒಳ್ಳೆತನನೂ ನೋಡಬೇಕಾಗತ್ತೆ. ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ಹಿಂಗೆ ಓದಬೇಕಾದ್ರೆ, ನಾನು ರಾವಣನ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಒಂದು ಹಾಡು ಕೇಳಿದೆ ನಾನು. ಒಬ್ಬರು ತೆಲುಗುವಲ್ಲಿ ಒಂದು ಹಾಡು ಆಡಿದ್ದಾರೆ. ಸೊ ಅದರಲ್ಲಿ ಏನಂತ ಹೇಳ್ತಾರೆ ಅಂದರೆ, ಯಾವುದು ನಿಜ ಯಾವುದು ಸುಳ್ಳು. ಯಾಕೆಂದರೆ ನಾವೆಲ್ಲ ರಾವಣನ ರಾಕ್ಷಸ ಅಂತೀವಿ, ಆದರೆ ಆ ರಾವಣ ಯಾಕೆ ಲಂಕಾದಲ್ಲಿ ರಾಜ ಆದ, ಹೆಂಗೆ ಅವರು ಪಾಲನೆ ಮಾಡಿದರು ಒಂದು ದೇಶನ ಅಂತೇಳಿ ಚೆನ್ನಾಗಿ ಒಂದು ಹಾಡು ಆಡಿದ್ದಾರೆ. ಸೊ ಆ ಹಾಡು ಕೇಳಿದ್ಮೇಲೆ ನನಗೆ ಏನು ಅನ್ನಿಸ್ತು ಅಂದರೆ, ಆಯಿತು ಇವಾಗ ರಾವಣ ಇದ್ದಾನಲ್ಲಪ್ಪ, ರಾವಣನ ಗುಣಗಳು ಯಾವ್ಯಾವು. ಇವಾಗ ನಮ್ಗೆ ಹೆಂಗೆ ಒಂದೊಂದು ಒಬ್ಬೊಬ್ರಿಗೆ ಒಂದೊಂದು ಥರದ ಗುಣ ಇರುತ್ತೆ, ಒಬ್ಬರಿಗೆ ಒಳ್ಳೆತನ ಇರುತ್ತೆ, ಆ ಥರ ರಾವಣನದು ಒಳ್ಳೆತನ ನೋಡೋಕೆ ಹೋದರೆ ಒಂದಲ್ಲ ಬೇಜಾನ್ ಸಿಗುತ್ತೆ. ಸೊ ಅದರಲ್ಲಿ ನಾನು ಒಂದು ನಾಲ್ಕರ ಬಗ್ಗೆ ಮಾತಾಡಬೇಕು ಅಂತಿದ್ದೀನಿ. ಒಂದನೇದು ಬಂದುಬಿಟ್ಟು ರಾವಣ ದೊಡ್ಡ ಶಿವಭಕ್ತ. ಯಾಕೆ ಶಿವಭಕ್ತ ಅಂದರೆ, ಅವನು ಹುಟ್ಟು ಬ್ರಾಹ್ಮಣ, ಅಲ್ಲದೆ ಅವನ ಇದು ಅವನ ಹತ್ರ ಇರೋ ಎಲ್ಲ ಜ್ಞಾನನ ಉಪಯೋಗಿಸ್ಕೊಂಡು ದೇವರನ್ನೇ ಒಲಿಸ್ಕೊಂಡ್ಬಿಟ್ಟಿದ್ದ. ಅಂದರೆ ಶಿವ ಯಾವಾಗ ಬೇಕಾದರೂ ಬಂದು ಆತನಿಗೆ ವರ ಕೊಡೋಷ್ಟು ಶಿವ ಭಕ್ತಿ ಇತ್ತು ಅವನಿಗೆ. ಅದ್ರ ಸಲುವಾಗಿ ನಾವೆಲ್ಲರೂ ಅಂತೀವಿ, ಶಿವ ರಾವಣಿಗೆ 10 ತಲೆ, 1 ತಲೆ ಆಸೆ, 1 ತಲೆ ಮೋಹ, 1 ತಲೆ ಈ ಥರ ಅಂತೇಳಿ. ಬಟ್ ಆ ಥರ ಅಲ್ಲ, ಅದು ಆ ಶಿವ ಅವ್ರಿಗೆ ಕೊಟ್ಟ ವರ ಅದರಲ್ಲಿ. ಅದಕ್ಕೆ ಅವ್ರಿಗೆ 10 ತಲೆ. 10 ತಲೆಯಲ್ಲಿ 6 ತಲೆ ಶಾಸ್ತ್ರದ ಬಗ್ಗೆ, ಅಂದರೆ 4 ವೇದದ ಬಗ್ಗೆ. ಅಂದರೆ ಅವ್ರಿಗಿರೋಷ್ಟು ಜ್ಞಾನ ಎಷ್ಟಿತ್ತು ಅಂದರೆ, ದೇವರೇ ಶಿವನೇ ಮೆಚ್ಚಿ ನಿನಗೆ 10 ತಲೆ ಇದೆ ಅಂತೇಳಿ ಕೊಟ್ಬಿಟ್ಟಿದ್ದ. ಸೊ ಆ ಥರದ ಶಿವಭಕ್ತ ಒಂದು. ಎರಡನೇದು, ಎಷ್ಟು ಹೆಣ್ಮಕ್ಳ ಬಗ್ಗೆ ಎಷ್ಟು ಭಾವನೆ ಇತ್ತು, ಎಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದ ಅಂದರೆ, ಒಂದು ಸೀತನ ಅಪ್ಪಾರಿಸ್ಕೊಂಡ್ಬಂದ್ರೂ ಒಂದು ದಿನವೂ ಒಂದು ಸಲನೂ ಮುಟ್ಟಿದ್ದಿಲ್ಲ ಸೀತನ. ಆ ಥರದ ಒಳ್ಳೆ ಭಾವನೆ, ಒಬ್ಬ ಹೆಣ್ಮಗಳಿಗೆ ಯಾವ ಥರ ರೆಸ್ಪೆಕ್ಟ್ ಕೊಡಬೇಕು ಅಂಥೇಳಿ. ಸೊ ಇದೇ ಥರದಲ್ಲಿ ಅವನು ತಾಯಿ ಪ್ರೀತಿನೂ ನೋಡಬೇಕಾಗತ್ತೆ. ತಾಯಿ ಪ್ರೀತಿ ಹೆಂಗೆ ಅಂದರೆ, ಒಂದು ಸಲ ತಾಯಿ ಯಾವಾಗಲೂ ಅವ್ರದ್ದು ಸಮುದ್ರದ ಹತ್ರ ಹೋಗಿ ಮಣ್ಣಿನಲ್ಲಿ ಲಿಂಗ ಮಾಡೋದು, ಪೂಜೆ ಮಾಡೋದು, ಕೆಲವು ದಿನ ಆಗೋಣ ಅದು ಕರಿಗೋಗೋದು, ಅದು ನೋಡಿ ನೋಡಿ ತಾಯಿ ಒಂದು ಸಲ ಕೇಳ್ತಾಳೆ, ನನಗೆ ನಿಜವಾದ ಒಂದು ಲಿಂಗ ತಂದು ಕೊಡು, ಯಾವುದೇ ನೀರು ಬಿದ್ದರೂ ಏನು ಆಗಬಾರ್ದು ಅನ್ನೋ ಸಲುವಾಗಿ. ಅದಕ್ಕೆ ರಾವಣ ಏನು ಮಾಡ್ತಾನೆ, ತನ್ನ ತಾಯಿ ಮೇಲಿರೋ ಪ್ರೀತಿ ಸಲುವಾಗಿ ಹೋಗಿ ಒಂದು ಸಲ ತಪಸ್ಸು ಕುಂತು ಶಿವನಿಂದ ಶಿವಲಿಂಗನ ತೊಗೊಂಬರ್ತಾನೆ. ಅದು ತಾಯಿ ಮೇಲಿಂದ ಪ್ರೀತಿ ತೋರಿಸುತ್ತೆ ಅವನು, ಎಷ್ಟು ತಾಯಿ ಮೇಲೆ ಎಷ್ಟು ಪ್ರೀತಿ ಇತ್ತ ಅಂತೇಳಿ. ಅದೇ ಥರ ಸೋದರ ಸಂಬಂಧ. ಸೋದರ ಸಂಬಂಧ ಅಂದರೆ, ಇವಾಗ ನಾವು ನೋಡಿ, ನಾವು ಇವಾಗ ಒಂದು 2-3 ಅಣ್ಣ ತಮ್ಮ ಇದ್ದರೆ, ಒಬ್ರು ಯಾರೋ ಕೆಲಸ ಮಾಡ್ತಾಯಿದ್ರು, ಒಬ್ರು ಕೆಲಸ ಮಾಡ್ತಿದ್ದಿಲ್ಲ ಅಂದರೆ, ಏ ನೀನು ಯಾಕೆ ನಮ್ಮ ಮನೇಲಿ ಇರ್ತೀಯ, ನಾನು ದುಡಿಸ್ಕೊಂಬಂದು ನಿನಗೆ ಯಾಕೆ ಹಾಕಬೇಕು ಅನ್ನೋ ಒಂದು ಮನೋಭಾವನೆ ಬಂದ್ಬಿಡುತ್ತೆ ನಮಗೆ. ಆದರೆ ರಾವಣತಲ್ಲಿ ಹೆಂಗಿತ್ತು ಅಂತಂದರೆ, ಒಂದು ದಿವಸನೂ ಅವರ ತಮ್ಮ ಕುಂಭಕರ್ಣಾಗೆ, ಒಂದು ದಿವಸನೂ ನೀನು ಬರೀ 6 ನಿದ್ದೆ ಮಾಡ್ತೇನೆ, ಏನು ಕೆಲಸ ಮಾಡಲ್ಲ, ನೀನು ಹೆಂಗೆ ಊಟ ಹಾಕೋಬೇಕನ್ನೋ ಒಂದು ಭಾಷೆ, ಒಂದು ಥರ, ಒಂದು ಸೆಕೆಂಡು ಯೋಚನೆ ಅವ್ರಿಗೆ ಬಂದಿದ್ದಿಲ್ಲ. ಅಂದರೆ ನನ್ನ ತಮ್ಮ ಕುಂಭಕರ್ಣ ಇದ್ದರೂ ಪರವಾಗಿಲ್ಲ, ಮಲ್ಕೊಂಡ್ರೂ ಪರವಾಗಿಲ್ಲ, ಅವನ ಎದ್ರು ಅವನಿಗೆ ಊಟ ಕಾಕಕ್ಕೆ ನನ್ನ ಕೈಲಿ ಹಾಲಿದ್ರೂ ಪರವಾಗಿಲ್ಲ, ಆದರೆ ನನ್ನ ತಮ್ಮ ನನ್ನ ಜೊತೆ ಇರಬೇಕು ಅಂತೇಳಿ ಅಷ್ಟೊಂದು ಸೋದರ ಪ್ರೇಮ ಅವ್ರಿಗೆ. ಅದು ಬಿಟ್ಟರೆ ಲಾಸ್ಟ್ ಒಂದು ಇಂಪಾರ್ಟೆಂಟ್ ಏನಂದರೆ, ಅವನು ಧರ್ಮದ ಬಗ್ಗೆ ಎಷ್ಟು ಕಾಳಜಿ ಇತ್ತು ಅಂತಂದರೆ, ಅವನು ರಾವಣ ಮೇಲೆ ಯುದ್ಧ ಮಾಡೋಕ್ಕೆ ರಾಮ ಬಂದಿದ್ದಾನೆ, ಮನೆ ಬಾಕ್ಲಿಗೆ ಬಂದಿದ್ದಾನೆ, ಇವಾಗ ಯುದ್ಧ ಸ್ಟಾರ್ಟ್ ಆಗುತ್ತೆ. ಆ ಯುದ್ಧ ಸ್ಟಾರ್ಟ್ ಆಗೋ ಟೈಮಲ್ಲಿ ರಾಮನಿಗೆ ಒಂದು ಚಿಂತೆ ಆಗಿಬಿಡುತ್ತೆ, ಅಯ್ಯೋ ನಾನು ಇವಾಗ ಯುದ್ಧ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದೇವಿ ಪೂಜೆ ಮಾಡಬೇಕು, ಪೂಜೆ ಮಾಡೋಕ್ಕೆ ಒಬ್ಬ ಬ್ರಾಹ್ಮಣ ಸಿಗಲ್ವಲ್ಲ ಅಂತೇಳಿ. ಆಗ ಅಪ್ಪಟ ಬ್ರಾಹ್ಮಣ ಆಗಿ ದೊಡ್ಡ ಶಿವಭಕ್ತ ಆಗಿರೋ ರಾವಣ ಹೋಗ್ತಾನೆ, ನಾನು ನಿನಗೆ ಪೂಜೆ ಮಾಡಿಕೊಡ್ತೀನಿ ದೇವರು ಯುದ್ಧ ಸ್ಟಾರ್ಟ್ ಮಾಡೋಕ್ಕೆ ಅಂತೇಳಿ. ಎದುರಿಗೆ ರಾಮ ಇದ್ದಾನೆ, ರಾಮಂಗೆ ಗೊತ್ತು, ರಾವಣಗೆ ರಾಮನನ್ನು ಸಾಯಿಸೋಕ್ಕೆ ಬಂದಿದ್ದಾನೆ ಅಂತೇಳಿ. ಅಂದ್ರೂ ಅವನು ಎಷ್ಟು ಏನಂತಾರಲ್ಲ, ಧರ್ಮದ ಬಗ್ಗೆ ಎಷ್ಟು ನಂಬಿಕೆ ಇತ್ತು ಅಂದರೆ, ಒಬ್ಬ ಬ್ರಾಹ್ಮಣ ಹೋಗಿ ಪೂಜೆ ಮಾಡಬೇಕು, ಪೂಜೆ ಮಾಡಿದ್ರೆ ಯುದ್ಧ ಸ್ಟಾರ್ಟ್ ಆಗುತ್ತೆ ಅನ್ನೋದು ಗೊತ್ತಿದ್ದನು ಹೋಗಿ ತಾನು ನಿಂತು ಪೂಜೆ ಮಾಡಿ ಯುದ್ಧ ಸ್ಟಾರ್ಟ್ ಮಾಡಿ ಬರ್ತಾನೆ. ಅವನಿಗೆ ಗೊತ್ತು ಯುದ್ಧ ಮಾಡೋದು ನನ್ನ ಮೇಲೆ ಬಂದಿದ್ದಾರೆ ಅಂತೇಳಿ, ಆದರೂ ಅವನು ಧರ್ಮ ಬಿಟ್ಕೊಡಲಿಲ್ಲ. ಸೊ ಈ ಥರದ್ದು ಕೆಲವೊಂದು ವಿಚಾರಗಳು ಭಾಳ ಒಳ್ಳೆಯದಿದ್ದಾವೆ. ನಾವು ಬರೀ ರಾವಣನನ್ನು ಬರೀ ಸೀತನ ಎತ್ಕೊಂಡು ಹೋದ, ರಾಮ ಬಂದು ಸಾಯಿಸ್ಬಿಟ್ಟ, ಇದೇ ಬಗ್ಗೆನೇ ಮಾತಾಡೋ ಬದಲು, ಯಾವುದೇ ಇದು ಬರೇ ರಾವಣದ ಬಗ್ಗೆ ಅಂತಲ್ಲ, ಯಾವುದೇ ಒಬ್ಬ ಮನುಷ್ಯನ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾದ್ರೆ ಬರೀ ಕೆಟ್ಟದೊಂದೇ ನೋಡ್ಬಾರ್ದು ಅವ್ರ ಹತ್ರ. ಕೆಲವೊಂದು ಒಳ್ಳೆ ಗುಣಗಳೂ ಇರ್ತವೆ, ಅದನ್ನು ಹೇಳಬೇಕು. ಇಲ್ಲಾಂದರೆ ಏನಂದರೆ ಎಲ್ಲ ಬರೀ ನೆಗೆಟಿವ್ ಥಾಟ್ಸೇ ಇರ್ತವೆ ನಮ್ಮ ಮೈಂಡಲ್ಲಿ. ಸೊ ಯಾ, ಇಷ್ಟೇ ನಾನು ಮಾತಾಡಬೇಕು ಅಂತಿದ್ದೆ. ಸೊ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಯಾರಿಗಾನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ,
ಹಾಗೆ ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.